ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲು ಹೋಗ್ತಾ ಇರೋ ಗಾಡಿ ಮೇಲಿಂದ ಬಿದ್ದು ಲಾರಿ ಚಕ್ರಕ್ಕೆ ಸಿಕ್ಕಿ ಒಡೆದೋಯ್ತು, ಸಂಪೂರ್ಣವಾಗಿ ಹಾಳಾಗೋಗಿದೆ. ಆರ್ ಸಿ ಎನ್ ಡಿ ಎಲ್ ಆಲ್ರೆಡಿ ಹ್ಯಾಂಡ್ ಓವರ್ ಟು ಎ ಎಸ್ ಐ ಸರ್. ಕ್ಯಾಮರಾ ಬಂದ್ ಕರ್ಪಲ್ಲ ಲಡಾಖ್ ಟ್ರಿಪ್ ಕರ್ಕೊಂಬಂದು ತಟ್ಟೆ ಲೋಟ ತೊಳೆಯೋ ಕೆಲಸ ಕೊಟ್ಟಿದ್ದಾರೆ. ಈ ಗಿಡದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾದರೆ ಬೆಚ್ಚಿ ಬಿದ್ದೋಗ್ತೀರಾ. ಸ್ನೇಹಿತರೆ ನಮಸ್ಕಾರ, ಈಗ ನಾವು ಹರಿಯಾಣಕ್ಕೆ ಹೋಗ್ತಾ ಇದ್ದೀವಿ. ಇದು ಹರಿಯಾಣ ಬಾರ್ಡ್ರು, ಇಲ್ಲಿಂದ ಕುರುಕ್ಷೇತ್ರ ಮೂಲಕ ಪಂಜಾಬು, ನೆಕ್ಸ್ಟು ನಾವು ಚಂಡೀಗಢಕ್ಕೆ ಹೋಗ್ತೀವಿ, ಚಂಡೀಗಢದಿಂದ ಶ್ರೀನಗರಕ್ಕೆ ಹೋಗ್ತೀವಿ. ನಾವು ಪಂಜಾಬಲ್ಲಿ ಅಮೃತಸರ್ ಇದೆಯಲ್ಲ, ಅಲ್ಲಿ ಗೋಲ್ಡನ್ ಟೆಂಪಲನ್ನು ನಿಮಗೆ ತೋರಿಸಿ ನಂತರ ನಾವು ಶ್ರೀನಗರಕ್ಕೆ ಹೋಗೋಣ. ಈಗಾಗಲೇ 3 ಕಿಲೋಮೀಟ್ರು ನನ್ನ ಹಿಂದೆ ಮುಂದೆನೆ ಪೊಲೀಸ್ನವ್ರು ಓಡಾಡಿದ್ದಾರೆ, ಅದ್ಯಾಕೆ ಅಂತ ಗೊತ್ತಿಲ್ಲ. ಅದೇನು ಡ್ರಂಕ್ ಏನಾದರೂ ಇರೋದಕ್ಕೋ ಅಥವಾ ಐ ಎನ್ ಡಿ ನಂಬರು ನನ್ನ ಹತ್ರ ಇಲ್ಲ, ಅದಕ್ಕೇನಾದರೂ ಹಿಡಿದ್ರೆ ಹಿಡಿಬೋದು. ಮಿಕ್ಕ ಎಲ್ಲ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದ್ದಾವೆ, ಆದರೆ ಒರ್ಜಿನಲ್ ಇಲ್ಲ. ಜೆರಾಕ್ಸ್ ನಾನು ತಗೊಂಬಂದಿದ್ದೀನಿ, ಒರ್ಜಿನಲ್ಲು ಮನೆಗೆ ಬಿಟ್ಟು ಬಂದಿದ್ದೀನಿ. ಮುಂದೆ ಟೋಲ್ ಗೇಟ್ ಇದೆ, ಪೊಲೀಸ್ನವ್ರು ಇರಂಗ್ ಅವ್ರೆ, ಇವ್ರೇನೋ ಯಾವುದೋ ಕಾರ್ ಪಕ್ಕದಲ್ಲಿ ಹೋಗ್ತಾ ಇರಂಗ್ ಅವ್ರೆ, ಪಕ್ಕ ಪೊಲೀಸ್ನವ್ರು ಇದ್ದಾರೆ. ಅವರೇನೋ ಕಾರ್ ಪಕ್ಕದಾಗ ಹೊರಟೋದ್ರು, ನಾನು ಸಿಕ್ಕಾಕೊಂಡಿದ್ದೀನಿ. ನೋಡೋಣ ಅದೇನು ಕೇಳ್ತಾರೋ ಗೊತ್ತಿಲ್ಲ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ನೋಡೋಣ ಅದು ಆಫ್ ಮಾಡಿಸ್ತಾರೇನೋ ಗೊತ್ತಿಲ್ಲ. ಆಲ್ ಡಾಕ್ಯುಮೆಂಟ್ಸ್ ವಿತ್ ಮೀ ಸರ್, ಐ ವಿಲ್ ಶೋ ಯು. ಐ ಆಮ್ ಟ್ರಾವೆಲಿಂಗ್ ಫ್ರಮ್ ಕರ್ನಾಟಕ ಟು ಲಡಾಖ್. ಐ ಆಮ್ ಎ ಯೂಟ್ಯೂಬರ್. ಆರ್ ಸಿ ಎನ್ ಡಿ ಎಲ್ ಆಲ್ರೆಡಿ ಹ್ಯಾಂಡ್ ಓವರ್ ಟು ಎ ಎಸ್ ಐ ಸರ್. ಕ್ಯಾಮರಾ ಬಂದ್ ಕರ್ಪಲ್ಲ ಕರ್ನಾಟಕ. ಸ್ನೇಹಿತರೆ ಕುರುಕ್ಷೇತ್ರ 4 ಕಿಲೋಮೀಟರ್ ಇದೆ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅರ್ಜುನ ಕೌರವರ ಜೊತೆಗೆ ಒಡ್ಡಾಡ್ದಂಗೆ ಹೊಡೆದಾಡ್ಕೊಂಡು ಪೊಲೀಸ್ನವ್ರ ಜೊತೆಗೆ ಬಿಡ್ಸ್ಕೊಂಡು ಬಂದಿದ್ದೀನಿ. ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ಬೋದು, 3 ಕಡೆ ಪೊಲೀಸ್ನವರು 3 ರೀತಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ನನಗೆ ಹಿಂದಿ ಅಷ್ಟಾಗಿ ಬರಲ್ಲ, ಇಂಗ್ಲೀಷಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ಅವರು ಬಿಟ್ಟಿರಲಿಲ್ಲ. ಒಬ್ಬರು ಹೆಲ್ಮೆಟ್ ಕ್ಯಾಮ್ರಾ ಆಫ್ ಮಾಡು ಅಂತಾರೆ, ಇನ್ನೊಬ್ರು ಡಾಕ್ಯುಮೆಂಟ್ಸ್ ಕೊಡು ಅಂತಾರೆ, ಇನ್ನೊಬ್ರು ಎಲ್ಲಿಂದ ಎಲ್ಲಿಗೆ ಅಂತಾರೆ, ಯಾವ ಪ್ರಶ್ನೆಗೆ ಉತ್ತರ ಹೇಳೋದು ಅನ್ನಂಗೆ ಆಗೋಯ್ತು. ಐ ಎನ್ ಡಿ ನಂಬರ್ ಬಿಟ್ಟರೆ ಬೇರೇನು ಕೇಳಿರಲಿಲ್ಲ ಅವರು. ಕೊನೆಗೂ ಗೋಳಾಡಿ ಗೋಡೆ ಧುಮುಕಿ ಬಂದಿದ್ದೀನಿ. ಜೊತೆಗೆ ಮತ್ತೊಂದೇನು ಅಂದರೆ, ನನ್ನ ಡಿ ಎಲ್ಲನ್ನು ಸಿಂಗರ್ ಸ್ಟಾರ್ ತಗೊಂಡು ಹೊರಟೋಗಿದ್ದಾರೆ. ಕೊನೆಗೆ 500 ರೂಪಾಯಿ ಫೈನ್ ಕಟ್ಟು ಅಂತ ಅಂದರು. ನಾನು ಐ ಎನ್ ಡಿ ನಂಬರ್ ಇಸ್ ನಾಟ್ ಮ್ಯಾಂಡೇಟ್ರಿ ಸರ್ ಅಂತ ಅಂದ್ಬಿಟ್ಟೆ. ಅದು ಕುರ್ಕೊಂಡು 1/2 ಗಂಟೆ ನಿಲ್ಸ್ಕೊಂಡಿದ್ರು. ಏನೇ ಅಂದರು ಒಳ್ಳೆ ಪೊಲೀಸ್ನವರು, ಲಂಚ ಕೇಳಲಿಲ್ಲ, 1/2 ಗಂಟೆ ನಿಲ್ಸ್ಕೊಂಡಿದ್ರು. ಕೊನೆಗೆ ಜಾವ್ ಜಾವ್ ಎಂಜಾಯ್ ಅಂದರು. ಖುಷಿಯಾಗಿ ಕುರುಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ರೈಸ್ ಮಿಲ್ತಾ? ರೈಸ್ ರೈಸ್ ಚಾವಲ್ ಮಿಲ್ತಾ? ಚಾವಲ್ ರೋಟಿ ಸಬ್ಜಿ ದಾಲ್ ಕರ್ನಾಟಕದ ಗಾಡಿ ನೋಡಿ ಖುಷಿಯಾಗಿ ಲಾಡ್ಜು ಮತ್ತು ಹೋಟೆಲ್ ಅಡ್ರೆಸ್ ಹೇಳಿದ್ದಾರೆ ತಾತ. ಇವತ್ತು ಅಲ್ಲೇ ಮಲಗಿ ನಾಳೆ ಎದ್ದೋಗೋಣ. ಸ್ನೇಹಿತರೆ ನಮಸ್ಕಾರ, ಇವತ್ತು ನಾವು ಪಂಜಾಬ್ ರಾಜ್ಯದಲ್ಲಿ ಇದ್ದೀವಿ. ಇವತ್ತಿಂದ ಟಿಫನ್ ಮಾಡಿಲ್ಲ ನೋಡಿ. ಈ ಲಾಡ್ಜಲ್ಲಿ ನಾವು ಹೈವೇ ಡಾಬಾದಲ್ಲಿ ಇದ್ವಿ. ಅಲ್ಲಿ ಅಣ್ಣವ್ರು ಇದ್ದಾರೆ, ಅವರು ರಾತ್ರಿ ಕೇಳಿದ್ರು ನಮ್ಮನ್ನು ನಿಮ್ಗೆ ಏನೇನು ಬೇಕು ಅಂತ. ಕ್ಯಾ ಮಿಲ್ತಾ ಹೇ ಇದರ್ ಅಂತ ನಾವು ಕೇಳಿದ್ವಿ, ಅವ್ರು ಹೇಳಿದ್ರು ಸಭೆ ಮಿಲ್ತಾ ಹೇ ಅಂತ ಹೇಳಿದ್ರು. ಎಲ್ಲ ಸಿಗುತ್ತೆ, ಏನು ಬೇಕೋ ಎಲ್ಲ ಸಿಗುತ್ತೆ. ಆದರೆ ನಮಗೆ ಬೇಕಾಗಿರೋ ರೂಮು ಒಳಗೆ ಹೋದರೆ ಸಿಗರೇಟ್ ಗಬ್ಬು ಸ್ಮೆಲ್ಲು. ಸ್ನೇಹಿತರೆ ಏನು ಮಾಡೋದು, 11 ಗಂಟೆ ಆಗಿತ್ತು, ನಾವು ಇಲ್ಲಿ ಬರೋ ಅಷ್ಟಕ್ಕೆ ಎಲ್ಲೂ ರೂಮ್ ಸಿಕ್ಕಿರಲಿಲ್ಲ. ಯಾವುದೋ ಒಂದು ರೂಮು ಇರಲಿ ಅಂತೇಳಿ ಇದರಲ್ಲಿ ಬಂದ್ವಿ. ಏನು ನಿದ್ದೆ ಮಾಡಿದ್ವಿ, ಏನಂದ್ರೆ ಏನೂ ಇಲ್ಲ ಫೆಸಿಲಿಟೀಸು. 700 ರುಪೀಸ್ ಹೇಳಿದರು, 600 ರುಪೀಸ್ ಮಾತಾಡಿ ಮುಗಿಸಿದ್ವಿ. ಸದ್ಯಕ್ಕೆ ನಿದ್ದೆ ಮಾಡಿದ್ದೀವಿ ಸುಮಾರಾಗೆ. ಇವಾಗ ನಾವು ಹೊರಡ್ತೀವಿ, ಟಿಫನ್ ಮಾಡಬೇಕಂತ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಸ್ಕಿಪ್ ಮಾಡಿದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಣ ತಗೊಳ್ಳಿ, ಬನ್ನಿ ಟಿಫನ್ ಮಾಡೋಕೆ ಹೋಗೋಣ. ಹಾಲೆಲ್ಲ ಇಲ್ಲಿ ಸಿಗುತ್ತೆ, ರೋಟಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡ್ತಾ ಇದ್ದೀನಿ. ಸ್ನೇಹಿತರೆ ರೋಟಿ ಮಾಡ್ತಾ ಇದ್ದಾರೆ, ರೋಟಿ ಯಾವ ರೀತಿ ಮಾಡೋದು ಅಂತೇಳಿ ನಮಗೂ ಗೊತ್ತಿರಲಿಲ್ಲ. ಎಷ್ಟೋ ಡಾಬಾದಲ್ಲಿ ಒಳಗಡೆ ಇದನ್ನೆಲ್ಲ ಮಾಡಲಿಕ್ಕೆ ಬಿಡಲ್ಲ, ಇಲ್ಲಿ ರೋಟಿನೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇಕ್ಕಿದ್ದಾರೆ ಈ ಕಡ್ಡಿ ಸ್ಟಿಕ್ಕಲ್ಲಿ ತೆಗಿತಾರೆ. ಇಲ್ಲಿ 80 ರುಪೀಸ್ ಥಾಲಿ ಅಂತ ಅಂದರೆ 80 ರುಪೀಸ್ಗೆ ಊಟ ಕೊಡ್ತಾರಂತೆ. ನೋಡೋಣ ಯಾವ ರೀತಿ ಇರುತ್ತೆ, ಟೇಸ್ಟ್ ಮಾಡೋಣ. ಇದು ಥಾಲಿ ಅಂತೆ, ಅಪರೂಪಕ್ಕೆ ನಮಗೆ ರೈಸ್ ಸಿಕ್ಕಿದೆ. ಇಲ್ಲಿವರೆಗೂ ರೈಸೇ ಸಿಕ್ಕಿರಲಿಲ್ಲ, ಎಲ್ಲ ಬಾರಿಸ್ತಾ ಇದ್ದಾರೆ.
ಭಾರಿ ಖುಷಿ ಮರ್ರೆ ನಮಗೆ ಊಟ ಸಿಕ್ಕಿದೆ ಈಗ ಅಂತೇಳಿ. ರಾತ್ರಿ ಊಟ ಇಲ್ಲ, ರಾತ್ರಿ ಬಿಸ್ಕೆಟ್ ತಿಂದು ಮಲಿಕೊಂಡಿದ್ದೀವಿ. ಇವಾಗ ಸದ್ಯಕ್ಕೆ ನಮಗೆ ಒಡನ ಏನೇನೋ ಕೊಟ್ಟಿದ್ದಾರೆ, ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ. ಚೆನ್ನಾಗಿದೆ, ನಾವು ಅದೃಷ್ಟ ಮಾಡಿದ್ವೇನೋ ಇಲ್ಲಿ ಊಟ ಮಾಡಲಿಕ್ಕೆ. ತಿನ್ನೋ ಅಷ್ಟು ಊಟ 100 ರುಪೀಸ್ಗೆ. ಇಂಥ ಹೋಟ್ಲು ದಿನ ಸಿಕ್ಬಿಟ್ರೆ ನಮಗೆ ಚೆನ್ನಾಗಿ ತಿನ್ಕೊಂಬಿಡ್ತೀವಿ, ಚೆನ್ನಾಗಿ ಗಾಡಿ ಹೊಡಿತೀವಿ. ಭಾರಿ ಖುಷಿಯಾಯಿತು, ಇವ್ರನ್ನ ನೋಡಿದ್ನು ಅಷ್ಟೇ ತುಂಬ ಖುಷಿಯಾಯಿತು. ನೋಡಿ ರೋಟಿ ಒಳಗಡೆ ಇದೆ. ಹತ್ತು ರೋಟಿ 100 ರೂಪಾಯಿಗೆ, ಜೊತೆಗೆ ಬಟರ್ ಕೂಡ ಹಾಕ್ಕೊಡ್ತಾರೆ. ಸ್ಟವ್ ಕೆಟ್ಟೋಗಿದ್ರಿಂದ ನಮಗೆ ಊಟಕ್ಕೆ ತೊಂದರೆ ಆಯಿತು. ಒಟ್ಟಾರೆ ಇಲ್ಲಿ ಒಳ್ಳೆ ಊಟ ಸಿಕ್ತು. ನೋಡೋಣ, ಇವತ್ತು ಕತೆ ಆಯಿತು, ನಾಳೆದು ಯೋಚನೆ ಮಾಡಬೇಕು. ಬಾಬಾ, ಒಳಗಡೆ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. 10 ರೋಟಿ ಕಟ್ಕೊಂಡು ಓಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು ಕುರುಕ್ಷೇತ್ರದ ಬ್ರಹ್ಮ ಸರೋವರಕ್ಕೆ ದಾರಿ. ಇಲ್ಲಿ ಬ್ರಹ್ಮನು ಶಿವನಿಗೋಸ್ಕರ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದ್ರ ಸುತ್ತಲೂ ಕೂಡ ಸರೋವರ ಇದೆ, ಆದ್ದರಿಂದ ಇದನ್ನು ಬ್ರಹ್ಮ ಸರೋವರ ಅಂತ ಕರೀತಾರೆ. ಸ್ನೇಹಿತರೆ, ಈಗ ನಾವು ಹೋಗ್ತಾ ಇರುವಂತಹ ಜಾಗ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದಿರುವಂತಹ ಜಾಗ ಕುರುಕ್ಷೇತ್ರ. ಅರ್ಜುನನಿಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸಿ ಯುದ್ಧ ಮಾಡಿಸಿದಂತಹ ಜಾಗ ಇದು. ಈಗ ನಾವು ಹೋಗ್ತಾ ಇರೋದು ಅಂತಹ ಪ್ರಸಿದ್ಧವಾದ ಜಾಗ. ಕುರುಕ್ಷೇತ್ರಕ್ಕೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧವಿದೆ. ಯಾಕೆಂದರೆ ಕುರುಕ್ಷೇತ್ರ ನಡೆಯೋದಕ್ಕಿಂತ ಮುಂಚೆ ಕರ್ನಾಟಕದ ಹಲವಾರು ಭಾಗಗಳಲ್ಲಿ, ಕಾಡುಗಳಲ್ಲಿ ಪಾಂಡವರು ಉಳಿದುಕೊಂಡಿದ್ದಂತಹ ದೇವಾಲಯಗಳು, ಕುರುಹುಗಳು ಮತ್ತು ಸಾಕ್ಷಿಗಳು ಇಂದಿಗೂ ಕೂಡ ನೀವು ನೋಡಬಹುದು. ಮತ್ತೊಂದು ವಿಶೇಷ ಏನು ಅಂದರೆ, ಪ್ರತಿ ವರ್ಷ ಕರ್ನಾಟಕದ ಪ್ರತಿ ಹಳ್ಳಿಗಳಲ್ಲೂ ಕುರುಕ್ಷೇತ್ರ ನಾಟಕ ಆಡ್ತಾರೆ. 20,000 ರೂಪಾಯಿ ಮೊಬೈಲು ಹೋಗ್ತಾ ಇರೋ ಗಾಡಿ ಮೇಲಿಂದ ಬಿದ್ದು ಲಾರಿ ಚಕ್ರಕ್ಕೆ ಸಿಕ್ಕಿ ಒಡೆದೋಯ್ತು, ಸಂಪೂರ್ಣವಾಗಿ ಹಾಳಾಗೋಗಿದೆ. ಮಧ್ಯದಲ್ಲಿ ಡಿಸಪಾಯಿಂಟ್ಮೆಂಟು, ಫುಲ್ಲು ಬೇಜಾರಾಗ್ಬಿಟ್ಟು ಕುಂತ್ಕೊಂಡಿದ್ದೀವಿ. ಈ ಮೊಬೈಲು ನಮ್ಮ ಮಧುದು, ಕನಸಿನ ಮೊಬೈಲು, ಕನಸಿನ ಟ್ರಿಪ್ಪು. ತಲೆ ಮೇಲೆ ಕೈ ಎತ್ಕೊಂಡು ಕುಂತ್ಕೊಂಡಿದ್ದೀವಿ. ಮೊಬೈಲ್ ಹಾಳಾಗೋಗಿ ದೂರ ಹೆಸರು, ಇವನ್ನ ಪೂರ್ತಿ ನೆನಪಾಗಿರುತ್ತೆ. ಸ್ನೇಹಿತರೆ, ಇಷ್ಟವಾದ ಮೊಬೈಲನ್ನು ಹಾಳು ಮಾಡ್ಕೊಂಡು ಮೂಡಿಲ್ದಿದ್ದಾಗ ಸುಂದರವಾದ ನಗರ ಚಂಡೀಗಢದಲ್ಲಿ ನಾವು ಹೋಗ್ತಾ ಇದ್ದೀವಿ. ರೋಡಿನ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಬೃಹದಾಕಾರವಾದ ಮರಗಳು. ಸ್ಮಾರ್ಟ್ ಸಿಟಿ ಅಂತ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು ಅಂತ ಅಂದರೆ ಈ ಚಂಡೀಗಢಕ್ಕೆ ಬರಬೇಕು, ಅಷ್ಟು ಸುಂದರವಾಗಿದೆ. ಜೊತೆಗೆ ಅಲ್ಲಿನ ರಸ್ತೆಗಳಾಗಿರಲಿ ಎಲ್ಲವೂ ಅಚ್ಚುಕಟ್ಟಾಗಿವೆ. ಸ್ನೇಹಿತರೆ ನೋಡಿ, ಈ ಗಿಡ ಏನು ಅಂತ ನಿಮಗೆ ಯಾರಾದರೂ ತಿಳಿದಿದ್ರೆ ಗೊತ್ತಾಗಿರುತ್ತೆ. ಇದು ಬಂಗಿ ಸೊಪ್ಪು ಅಂತ ಅಂತಾರೆ, ಇದನ್ನು ಡ್ರಗ್ಸ್ ಆಗಿ ಯೂಸ್ ಮಾಡ್ತಾರೆ. ಇಂತಹ ಸೊಪ್ಪನ್ನು ನೀವು ಹರಿಯಾಣದಲ್ಲಿ ನೀವು ಎಷ್ಟು ಬೇಕಾದರೂ ನೋಡ್ಬೋದು. ಕರ್ನಾಟಕದಲ್ಲಿ ಏನಾದರೂ ಸೊಪ್ಪಿನ ಜೊತೆ ಸಿಕ್ಕಿದ್ರೆ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿಸ್ತಾರೆ. ಇಲ್ಲೆಲ್ಲೋ ಒಂದು ಗುರುದ್ವಾರ ಇದೆಯಂತೆ. ನಮ್ಮ ಬೇಜಾರಿನ ದಿನದ ಅಂತ್ಯ ಅಲ್ಲೇ ಇವತ್ತು. ಭಾಯ್ ಸಾಬ್, ಗಾವ್ ಕಾ ನಾಮ್? ಏ ಗಾವ್ ಕಾ ನಾಮ್? ಏ ಗಾವ್ ಕಾ ನಾಮ್ ಹೈ? ಅಬೇ ಜಲ್ದಿ ಬೋಲ್, ಕಲ್ ಸುಬೇ ಪನ್ವೇಲ್ ನಿಕಲ್ನಾ ಹೈ. ಟೋಲ್ ಪ್ಲಾಜಾ ಹೈ? ಹಾಂ, ಟೋಲ್ ಪ್ಲಾಜಾ. ಉಸ್ಕೆ ಉಪರ್ ಲಿಖಾ ಹುಗಾ. ಹಾಂ ಹಾಂ. ತಾತ ಇದ್ರ ಮೇಲಕ್ಕೆ ಇಷ್ಟೊತ್ತು ತಲೆ ಮೇಲೆ ಕೈ ಎತ್ತಿ ಕುಂತು ಜಿಯೋ ವಾರ್. ಹಾಂ, ಇಂಗ್ಲಿಷ್ ಮೇ ಬತಾವು ಕೈಸೆ? ಜಿಯೋ ವಾರ್ ಬಚ್ಚುವಾ. ಜಿಯೋ ವಾರ್ ಬಚ್ಚುವಾ. ಜಿಯೋಲ್ ಬಚ್ಚುವಾ. ಬಚ್ಚುವಾ. ದೇವ್ರುಗಳೇ, ನಮ್ಮೂರಾಗ ಹುಟ್ಟಿದ್ದು ಹುಡುಗರನ್ನ ಕೇಳಿದ್ರು, ಅವ್ರು ಹುಟ್ಟೂರು ಹೆಸರು ಹೇಳ್ತಾರೆ. ಈ ತಾತ ಇಷ್ಟೊತ್ತು ಆಟ ಆಡಿಸಿ ಅವ್ರ ಊರ ಹೆಸರು ಹೇಳ್ತಾ ಇದ್ದಾರೆ. ಕನ್ನಡ ಬರಲ್ಲ ಅನ್ನೋದೊಂದು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಗುರುದ್ವಾರದಲ್ಲಿದ್ದೀವಿ. ಗುರುದ್ವಾರದ ವಿಶೇಷತೆಯೇ ಬೇರೆ. ನಾವು ತಲೆಗೆ ಬಟ್ಟೆ ಕಟ್ಕೊಂಡಿದ್ದಂಗೆ ಊಟಕ್ಕೋಗಂಗಿಲ್ಲ, ಕೈಕಾಲು ತೊಳೆದಿದ್ದಂಗೆ ಒಳಿಕೋಗಂಗಿಲ್ಲ. ತುಂಬ ಚೆನ್ನಾಗಿದೆ, ಸ್ವಚ್ಛತೆ ಕೂಡ ಚೆನ್ನಾಗಿದೆ. ನೋಡೋಣ ಇನ್ನು ಮುಂದೆ ಏನೇನೋ ಮಾಡಬೇಕು ನಾವು. ಇಲ್ಲಿನ ಪದ್ಧತಿಯಲ್ಲಿ ಇಂತಹ ಬಟ್ಟೆ ಕಟ್ಕೊಂಡಿದ್ದಂಗೆ ಊಟಕ್ಕೋಗಂಗಿಲ್ಲ.
ದೇವ್ರುಗಳೇ ಇವರು ಇಲ್ಲಿನ ಎಲ್ಲ ಆಚಾರ ವಿಚಾರಗಳನ್ನೆಲ್ಲ ನಮಗೆ ಹೇಳ್ಕೊಟ್ರು. ಟೀ ಊಟ ಎಲ್ಲ ಇವರೇ ಬಡಿಸೋದು. ದೇವ್ರುಗಳೇ ಅಂತ ಯಾಕೆ ಕರೆದೆ ಅಂತ ಅಂತೀರಾ ಸ್ನೇಹಿತರೆ? ಒಂದೊಂದು ಊರಿಗೆ ಹೋದಾಗ ಒಂದೊಂದು ರೀತಿ ದೇವ್ರುಗಳು ಸಿಗ್ತಾರೆ, ಜೊತೆಗೆ ನೀವುಗಳು ಕೂಡ ನಮಗೆ ದೇವ್ರುಗಳೇ. ನಿನ್ನೆ ರಾತ್ರಿ ಇಲ್ಲಿಗೆ ಬಂದಾಗಿಂದ ಊಟ ತಿಂಡಿ ಕಾಫಿ ಟೀ ಜೊತೆಗೆ ಮಲ್ಗಕ್ಕೆ ಜಾಗ ಕೊಟ್ಟು ಗಾಡಿಗಳು ನಿಲ್ಸೋಕ್ಕೂ ಜಾಗ ಕೊಟ್ಟಿದ್ದಾರೆ ಫ್ರೀಯಾಗಿ. ಈ ದೇವಸ್ಥಾನ ಸೇವೆಯಲ್ಲಿ ಶ್ರೀಮಂತಿಕೆಯನ್ನು ಮೆರೀತಿದೆ ಹೊರತು ದೇವಸ್ಥಾನ ಕಟ್ಟಿಸ್ಕೊಂಡಿಲ್ಲ. ಓಪನ್ ಕರೋ, ಓಪನ್ ಕರೋ, ಓಪನ್ ಕರೋ. ಇಲ್ಲಿಗೆ ಬರುವಂಥ ಜನಗಳಿಗೆ ಟೀ ಕೊಡಕ್ಕೆ ನಮ್ಮ ಕಡೆ ಸಾಂಬಾರು ಮಾಡ್ತಾರಲ್ಲ ಅಷ್ಟೊಂದು ಮಾಡಿದ್ದಾರೆ ನೋಡಿ. ಇನ್ಯಾವ ರೀತಿ ಜನಗಳು ಬಂದಿಲ್ಲಿ, ನಾನು ಕೂಡ ಹಾಕ್ಸ್ಕೊತಾ ಇದ್ದೀನಿ. ನಾನು ಆಗಲೇ ತೋರಿಸ್ದೆ ನಿಮಗೆ, ದೊಡ್ಡ ಪಾತ್ರೆಯಲ್ಲಿ ನಮ್ಮ ಕಡೆ ಸಾಂಬಾರು ಮಾಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಟೀ ಮಾಡಿ ಕೊಡ್ತಾರೆ ಇಲ್ಲಿ. ಟೀ ಟೀ ನಾನು ಒಂಚೂರು ಕುಡಿತಾ ಇದ್ದೀನಿ, ನೋಡೋಣ ಯಾವ ರೀತಿ ಬೇಕಿರುತ್ತೆ. ನಾರ್ಮಲ್ಲಾಗಿ ಜಾಸ್ತಿ ಸಕ್ಕರೆ ಇಲ್ಲ, ಜಾಸ್ತಿ ಟೀ ಇಲ್ಲ, ಏನಿಲ್ಲ, ಅಷ್ಟದಾಗಿದೆ. ಭಾರಿ ಖುಷಿ ಆಯಿತು. ಈ ಕಡೆ ಬಂದರೆ, ಈ ಸೈಡಿಗೆ ಬಂದರೆ, ಈ ಗುರುದ್ವಾರಕ್ಕೆ ಬಂದು ಹೋಗದೆ ಹೋಗಂತ ಮರಿಬೇಡಿ. ಮನಸ್ಸಿನ ಕಲ್ಮಶವನ್ನು ತೊಳೆದು ಸ್ನಾನ ಮಾಡುವಂತಹ ಜಾಗ ಅದು. ಈ ಟೀ ಗ್ಲಾಸ್ನ ಯಾವ ರೀತಿ ತೊಳೆಯೋದು ಅಂತ ಒಂದು ಪ್ರೋಸೆಸ್ ಇದೆ ಇಲ್ಲಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀರು ತೊಗೊಂಡು ಇಲ್ಲಿ ತೊಳಿಬೇಕು. ಮತ್ತೆ ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಸೋಪಿ ನೀರು ಇಕ್ಕಿದ್ದಾರೆ. ಈ ಸೋಪಿ ನೀರಲ್ಲಿ ನೀವು ಕುತ್ಕೊಂಡು ಅಲೆಕ್ಕೆ ಇದನ್ನ ಇಲ್ಲೇ ಹೇಳ್ಬೇಕು. ಇದು ಒಂದು ಸಾರಿ ಅದಾದಲ್ಲಿ ಪ್ರೊಸೆಸ್ ಫೈನಲ್ಲಲ್ಲಿ ನೋಡಿ ಈ ರೀತಿ ಕ್ಲೀನಾಗಿ ನೋಡಿ. ಈ ನೀರು ಮತ್ತು ಈ ನೀರು ತೋರಿಸು ಎಷ್ಟು ಕ್ಲೀನಾಗಿದೆ ನೋಡಿ. ವಾಟ್ರ್ ಆರ್ ಓ ವಾಟ್ರ್ ಇದ್ದಂಗಿದೆ. ಐದು ಪ್ರೋಸೆಸ್ಸಲ್ಲಿ ನಾವು ಲೋಟ ತೊಳಿಬೇಕು. ಗ್ಲಾಸ್ ತೊಳಿಬೇಕು, ತ್ರೀ ಗ್ಲಾಸೇ ಹಿಂಗೆ ತೊಳಿಬೇಕು ಅಂದ್ರೆ ಇನ್ನ ಊಟದ್ದು ತಟ್ಟೆ ಯಾವ ರೀತಿ ತೊಳಿಬೋದು ಅದನ್ನು ಕೂಡ ತೋರಿಸ್ತೀನಿ. ಬೆಳಿಗ್ಗೆ ಕಸ ಗುಡಿಸಿದ್ದಾದ್ಮೇಲೆ ಈ ರೀತಿ ಕ್ಲೀನ್ ಮಾಡ್ತಾರೆ. ಈ ರೀತಿ ಕ್ಲೀನ್ ಮಾಡಿದ್ದಾದಮೇಲೆ ಅಲ್ಲಿ ಸಣ್ಣ ಪುಟ್ಟ ಚಾಪೆಗಳಿದೆ, ಆ ಚಾಪೆಗಳನ್ನು ಹಾಕ್ತಾರೆ. ಅದ್ರ ಮೇಲೆ ಕುತ್ಕೊಂಡು ತಲೆಗೆ ನೋಡಿ ಈ ರೀತಿ ನಮ್ಮ ಕಡೆ ಮುಂಡಾಸು ಅಂತಾರೆ, ಈ ರೀತಿ ಮುಂಡಾಸನ್ನು ಕಟ್ಕೊಂಡು ಟಿಫನ್ ಮಾಡಬೇಕು. ತಟ್ಟೆ ಮತ್ತು ಲೋಟ ಎಲ್ಲ ನಾವೇ ತರಬೇಕಾಗುತ್ತೆ. ನೋಡಿ ಇಲ್ಲಿ ಈಗ ಅಲ್ಲಿ ಊಟ ಕೊಡ್ತಾ ಇದ್ದಾರಲ್ಲ ಬಡವರು ಬಡ ಬಗ್ರಿಗೆ ಯಾವ ಎಷ್ಟೊಂದು ಅನ್ನಾಹಾರಗಳನ್ನು ಕೊಡ್ತಾರೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ. ಎಷ್ಟೋ ಜನ ನಿರಾಶ್ರಿತರಿಗೆ ಇಲ್ಲಿ ಊಟ ಹಾಕ್ತಾರೆ. ಆಯಿತು ನೋಡಿ, ಫಸ್ಟು ಇದು ನಾನು ಆಗಲೇ ಹೇಳಿದೆ ತಟ್ಟೆ ತೊಳೆದು ತೋರಿಸ್ತೀನಿ ಅಂತೇಳಿ. ಫಸ್ಟು ಇದರಲ್ಲಿ ನಾವು ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಎರಡನ್ನು. ಇಲ್ಲಿ ಕರೆಂಟ್ ಇಲ್ಲ ಅಂದರೆ ಜನ್ರೇಟರ್ ಆನ್ ಮಾಡಿರ್ತಾರೆ, ಅದೊಂದೇ ಡಿಸ್ಟರ್ಬೆನ್ಸು, ಬೇರೇನಿಲ್ಲ. ಸೆಕೆಂಡ್ ಪ್ರೋಸೆಸ್ ನೋಡಿ, ಇದು ಇದರೊಳಗೆ ಸೋಪಿನ ನೀರಿದೆ ಎಲ್ಲ ತೊಳಿಕೆನೇ ಈ ರೀತಿ ಸೋಪಿನ ನೀರೆಲ್ಲ ಹಾಕಿ ಕ್ಲೀನಾಗಿ ತೊಳಿಬೇಕು. ಹೀಗೆ ಒಳ್ಳೆ ಐಡಿಯಾ, ಎಲ್ಲೂ ನಾನು ಈ ರೀತಿ ಪ್ರೋಸೆಸ್ ನೋಡಲಿಲ್ಲ. ತಟ್ಟೆಗಳೆಲ್ಲ ತೊಳೆಯೋದು ಅಥವಾ ಅದರೊಳಗೆ ಕದ್ದಿ ನೋಡಿ ಕದ್ಬೇಕಾ? ಹ್ಞೂ, ಅದ್ದಿ ಅದ್ದಿಲ್ಲ ಅದ್ರೆ ಅದು ಮುಗೀತು. ಈಗ ಅದ್ರ ಪಕ್ಕ ಕದ್ದಿ ನೋಡಿ, ಅದ್ರ ಪಕ್ಕ ಇದಾಯ್ತು. ಈಗ ಇದು ಫುಲ್ಲು ಒಳ್ಳೆಗೆ ಈ ರೀತಿ ಇದ್ರೆ
ಬೇಗ ಬೇಗ ಕೆಲಸ ಆಗ್ತವೆ, ಎಲ್ಲ ಎದ್ಕೊಂಬರೋದು ಅಷ್ಟೇ. ಸ್ನೇಹಿತರೆ, ನೋಡಿದ್ರಲ್ಲ ಇಲ್ಲಿವರೆಗೂ ನಾವು ಪಂಜಾಬ್ ಪ್ರಾಂತ್ಯದಲ್ಲಿ ಗುರುದ್ವಾರ ಅಂತ ಒಂದು ಟೆಂಪಲ್ ಇದೆ. ಬೇರೆ ಬೇರೆ ಕಡೆ ಗುರುದ್ವಾರಗಳಿರ್ತವೆ. ಈ ಗುರುದ್ವಾರದಲ್ಲಿ ಊಟದಿಂದ ಹಿಡಿದು ಖಾನೆ ಕೇಳಿಯೇ ಸೋನೆ ಕೇಳಿಯೇ ಟೀ ಕುಡಿಬೇಕಾ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಜೊತೆಗೆ ಇದು ಕಡೆ ಬಂದರೆ ಚಂಡೀಗಢ ಟು ಶ್ರೀನಗರ್ ಟ್ರಾವೆಲ್ ಮಾಡ್ತಾಯಿದ್ರೆ ನಿಮಗೆ ಈ ಟೆಂಪಲ್ಲು ರೈಟಿಗೆ ಸಿಗುತ್ತೆ. ಇಲ್ಲಿಗೆ ಬಂದರೆ ಬನ್ನಿ, ಆಶೀರ್ವಾದ ಪಡ್ಕೊಳ್ಳಿ. ಜೊತೆಗೆ ಇಲ್ಲಿ ಊಟ ಟೀ ಮಲಗಲಿಕ್ಕೆ ಎಲ್ಲ ಫ್ರೀ. ಬನ್ನಿ, ಎಂಜಾಯ್ ಮಾಡಿ. ಜೊತೆಗೆ ವಿಡಿಯೋ ಪೂರ್ತಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ. ಬನ್ನಿ, ಇವಾಗ ನಾವು ಶ್ರೀನಗರದ ಕಡೆ ಪ್ರಯಾಣ ಮಾಡೋಣ.